ಮಂಗಳವಾರ ದಂದು ಬೆಲ್ಲದಬಾಗೇವಾಡಿಯ ಭರತೇಶ್ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗೆ ಹುಕ್ಕೇರಿಯ ಅಕ್ಷರದಾಸೋಹ ಸಹಾಯಕ ನಿರ್ದೇಶಕ ಶ್ರೀಶೈಲ್ ಹಿರೇಮಠ್ ಭೇಟಿ ನೀಡಿದ್ರು. ಅಕ್ಷರದಾಸೋಹದ ದಾಖಲೆಗಳನ್ನು ಪರಿಶೀಲಿಸಿ ಸೂಕ್ತ ಮಾರ್ಗದರ್ಶನ ನೀಡಿದ್ರು. ಬೆಳಗಾವಿ ವಿಭಾಗದ ಅಪರ ಆಯುಕ್ತ ಮೇಜರ್ ಸಿದ್ಧಲಿಂಗಯ್ಯ ಹಿರೇಮಠ್ ಅವರು ತಾಲೂಕು ಅಧಿಕಾರಿಗಳು ಶಾಲೆಗಳಿಗೆ ಭೇಟಿ ನೀಡಿದಾಗ ಮಾದರಿ ಪಾಠ ಬೋಧಿಸಲು ಸೂಚಿಸಿರುವಂತೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜೀವ ವಿಜ್ಞಾನ ವಿಷಯ ಬೋಧಿಸಿದ್ರು. 625ಕ್ಕೆ 625 ಅಂಕ ಪಡೆದ ಪ್ರೌಢಶಾಲಾ ವಿದ್ಯಾರ್ಥಿನಿ ಕುಮಾರಿ ಗಾಯತ್ರಿ ಮರಾಠೆ ಇವಳ ಸಾಧನೆಯನ್ನು ನೆನಪಿಸಿ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ತಲುಪಿಸಲು ಶಿಕ್ಷಕರು ಅಧ್ಯಯನಶೀಲರಾಗಿ ಆಧುನಿಕ ತಂತ್ರಜ್ಞಾನ ಬಳಸಲು ಸನ್ನದ್ಧರಾಗಬೇಕೆಂದು ಕರೆ ನೀಡಿದ್ರು. ಇದೇ ಸಂದರ್ಭದಲ್ಲಿ ಅವರನ್ನು ಗೌರವಿಸಲಾಯಿತು. ನಿವೃತ್ತ ಶಿಕ್ಷಕ ಎನ್ಬಿ ತೇರ್ತಾಳ್, ಸಹಾಯಕ ನಿರ್ದೇಶಕರ ಕಾರ್ಯಕ್ಷಮತೆ, ಬೋಧನಾ ವಿಧಾನ, ಸಹೃದಯತನ, ಅವರೊಂದಿಗಿನ ಒಡನಾಟದ ಬಗ್ಗೆ ಮನದಾಳದ ಮಾತುಗಳನ್ನು ಹೇಳಿದ್ರು ಹಾಗೂ ಶುಭ ಕೋರಿದ್ರು. ಉಪ ಪ್ರಾಚಾರ್ಯ ಶ್ರೀ ಬಿಕೆ ಸಪ್ತಸಾಗರ್ ಅಧ್ಯಕ್ಷತೆ ವಹಿಸಿ ವೃತ್ತಿ ಜೀವನದ ಸಹಕಾರವನ್ನ ಸ್ಮರಿಸಿದ್ರು. ವೇದಿಕೆಯಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ಧನ್ಯಕುಮಾರ್ ಖೋಲ್ಕುಂಬೆ, ಸಿಆರ್ಪಿ ಸತೀಶ್ ಗಿಜವನಿ, ಮುಖ್ಯಾಧ್ಯಾಪಕ ಜಿಪಿ ಡಿಗ್ರಜ್, ಸಿಬಿಎಸ್ಇ ಪ್ರಾಚಾರ್ಯ ಉಪಾಧ್ಯ ಉಪಸ್ಥಿತರಿದ್ರು. ಶಿಕ್ಷಕ ಬಿಎಸ್ ನಸಲಾಪುರೆ ಸರ್ಪರನ್ನು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದ್ರು. ಹಿರಿಯ ಶಿಕ್ಷಕ ಆರ್ಎಂ ನರಸಾಯಿ ವಂದಿಸಿದ್ರು. ಡಿಡಿ ದೇಸಾಯಿ ಕಾರ್ಯಕ್ರಮ ಸಂಯೋಜಿಸಿದ್ರು. ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಲ್ಲಾ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.